ಕಾಂಗ್ರೆಸ್ನವರು ಭಾರತವನ್ನು ಇಬ್ಬಾಗ ಮಾಡಿರ್ತಕ್ಕಂಥ ಕಳಂಕವನ್ನು ಹೊತ್ತಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನು ಇಬ್ಬಾಗ ಮಾಡಿದರು. ಆ ಪಾಪದ ಪ್ರಜ್ಞೆ ಕಾಂಗ್ರೆಸ್ನವ್ರಿಗೆ ಕಾಡ್ತಾ ಇದೆ. ಅದಕ್ಕಾಗಿ ಭಾರತ ಜೋಡೋ ಯಾತ್ರೆ ಅಂತೇಳಿ ಪ್ರಾರಂಭ ಮಾಡಿದಾರೆ. ಅವ್ರ ಕಡೆಯಿಂದ ಭಾರತನೂ ಜೋಡಿಸ್ಲಿಕ್ಕಾಗೋದಿಲ್ಲ, ಕಾಂಗ್ರೆಸ್ನೂ ಉಳಿಸ್ಲಿಕ್ಕಾಗೋದಿಲ್ಲ. ಆಗಿದೆಯಲ್ಲ, ಭಾರತ ಪಾಕಿಸ್ತಾನ ಆಯಿತು, ಬಾಂಗ್ಲಾದೇಶ ಆಯಿತು, ಇಬ್ಬಾಗ ಆಯ್ತಲ್ಲ. ಅದು ಆಗಬಾರ್ದು ಅನ್ನೋದೇ ನಮ್ಮ ಪೂರ್ವಜರ ಕನಸಿತ್ತು. ಅಖಂಡ ಭಾರತ ಇರಬೇಕಂತ ಕನಸಿತ್ತು. ಆ ಕನಸನ್ನು ಧ್ವಂಸ ಮಾಡಿದಂಥವರೇ ಕಾಂಗ್ರೆಸ್. ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ನೇತೃತ್ವ ವಹಿಸ್ತಾರೆ ಅಂದರೆ 18 ವಿಧಾನಸಭಾ ಮತಕ್ಷೇತ್ರಗಳಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಅಭಿವೃದ್ಧಿ ನೇತೃತ್ವ ವಹಿಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಯಾರು ನಾಯಕತ್ವ ನಿಮ್ಮಲ್ಲಿ? ಬಿಜೆಪಿಯಲ್ಲಿ ಸಾಕಷ್ಟು ಜನ ನೇತೃತ್ವ ವಹಿಸ್ತಕ್ಕಂಥ ಶಕ್ತಿಯವರಿದ್ದಾರೆ. ಇಡೀ ಜಿಲ್ಲೆ ಜನ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತದೆ. ಭಾರತೀಯ ಜನತಾ ಪಕ್ಷ ಖಂಡಿತವಾಗಿಯೂ ಈ ಜಿಲ್ಲೆಯಲ್ಲಿ 18 ಸ್ಥಾನಗಳನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಆಗಿದೆ ಈ ವರ್ಷ, ಎರಡೂ ಜಲಾಶಯಗಳು ಭರ್ತಿಯಾಗಿದೆ. ಆದರೆ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಸಂಪ್ರದಾಯ ಯಾಕೋ ಮರೆತು ಬಿಟ್ಟಿದೆ ಸರ್? ಬಾಗಿನ ಅರ್ಪಿಸ್ತಕ್ಕಂಥದ್ದು ಆಯಾ ಜಿಲ್ಲೆಯಲ್ಲಿ ಅವರವರೇ ಮಾಡ್ಕೊಳ್ತಾರೆ, ಲೋಕಲ್ನವರು. ನಾವು ರಾಜ್ಯದಲ್ಲಿ ಇದುವರೆಗೂ ಬಾಗಿನ ಅರ್ಪಿಸ್ತಕ್ಕಂಥದ್ದು ಒಂದು ಕಾವೇರಿಗೆ, ಒಂದು ಕೃಷ್ಣಕ್ಕೆ ಸರ್ಕಾರದ ಮಟ್ಟದಿಂದ ಮಾಡ್ತಾ ಇದ್ದೀವಿ. ಈಗ ಕಾವೇರಿದ ಜುಲೈನಲ್ಲೇ ಮಾಡಿ ಮುಗಿಸಿದ್ವಿ, ಯಾಕಂದರೆ ಜುಲೈನಲ್ಲೇ ತುಂಬಿತು ಪ್ರಥಮ ಬಾರಿಗೆ. ಒಂದು ನಿಮಿಷ, ಎರಡು ಬೇಸಿನ್ಗಳದ, ಕಾವೇರಿ ಬೇಸಿನ್ ಅದ, ಕೃಷ್ಣಾ ಬೇಸಿನ್ ಅದ. ಎರಡು ಕಡೆ ಮಾಡಿದ್ರೆ ಎಲ್ಲದಕ್ಕೂ ಮಾಡ್ದಂಗೆ ಆಗ್ತಿ. ಇದು ನಮ್ಮದು ಕೃಷ್ಣಾ ಬೇಸಿನ್ನಲ್ಲಿ ಬರ್ತಕ್ಕಂಥದ್ದು, ಆ ಕಾವೇರಿ ಬೇಸಿನ್ನಲ್ಲಿ ಬರ್ತಕ್ಕಂಥದ್ದು. ಈ ಅಧಿವೇಶನ ಮುಗಿದ ನಂತರ ಮುಖ್ಯಮಂತ್ರಿಗಳು ಕೃಷ್ಣಕ್ಕೆ ಬಾಗಿನವನ್ನು ಅರ್ಪಿಸ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.